ಉತ್ತಮವಾದ ಗುಣಮಟ್ಟವಾದ ಎಜುಕೇಷನ್ ಕೊಡುವುದು ನನಗೆ ತುಂಬ ಆಸೆ. ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ನಮ್ಮ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ SSLC ರಿಸಲ್ಟ್ಸ್ ಆಗಿರ್ಬೋದು, PUC ರಿಸಲ್ಟ್ಸ್ ಪ್ರತ್ಯೇಕವಾಗಿ ಇಂಗ್ಲೀಷಲ್ಲಿ ತುಂಬ ಕಡಿಮೆ ಅಂತ ಹೇಳ್ಬೋದು. ಅದರ ಕಾರಣಗಳು ಹಲವಾರಿದೆ. ಶಿಕ್ಷಕರ ಕೊರತೆ, ಆಮೇಲೆ ಕೆಲವು ಶಿಕ್ಷಕರಿಗೆ ಟ್ರೈನಿಂಗ್ ಆಗಿರೋದಿಲ್ಲ, ಆಮೇಲೆ ಪ್ರೀ ಪ್ರೈಮರಿಯಿಂದ ಡೈರೆಕ್ಟಾಗಿ ಹೈಯರ್ ಸೆಕ್ಷನ್ಸ್ಗೆ ಪ್ರಮೋಷನ್ ಆದ್ದರಿಂದ ಅವರಿಗೆ ಸರಿಯಾಗಿ ಟ್ರೈನಿಂಗ್ ಪಡ್ಕೊಂಡು ಮಕ್ಕಳಿಗೆ ಹೇಳುವುದು ಸ್ವಲ್ಪ ಕಷ್ಟಕರ ಅಂತ ಅನಿಸುತ್ತದೆ. ಮಾರ್ಚ್ ತಿಂಗಳಲ್ಲಿ ಒಂದು ಶಾಲೆಗೆ ಭೇಟಿ ನೀಡಿದಾಗ ಒಂದು ಮಗು ಹೇಳಿತು, ಮೇಡಮ್ ನಮಗೆ ಪೋರ್ಷನ್ ಕಂಪ್ಲೀಟ್ ಆಗಿ ಆಗಿಲ್ಲ, ಅದಕ್ಕೆ ಓದೋದು ಕಷ್ಟ ಅನಿಸ್ತಾ ಇದೆ, ಎಕ್ಸಾಮಿಗೆ ನಾನು ಫೇಸ್ ಮಾಡೋಕ್ಕೆ ತುಂಬ ಭಯ ಅನಿಸ್ತಿದೆ ಅಂತ ಹೇಳಿತು. ಆವಾಗ ನಾನು ಮನೆಗೆ ಬಂದ ನಂತರ ಸ್ವಲ್ಪ ವಿಚಾರ ಮಾಡಿದೆ, ಈ ಮಕ್ಕಳಿಗಾಗಿ ಅಂದರೆ ರೂರಲ್ ಏರಿಯಾ ಸ್ಪೆಷಲಿ, ಅಲ್ಲಿ ಯಾವ ಮಕ್ಕಳಿಗೆ ಟ್ಯೂಷನ್ ಅಫೋರ್ಡ್ ಮಾಡಲಿಕ್ಕಾಗಲ್ಲ, ಆಮೇಲೆ ಶಿಕ್ಷಕರಿಂದ ಸರಿಯಾಗಿ ಅವರಿಗೆ ಪಾಠ ಆಗಿರೋದಿಲ್ಲ, ಇಂಥ ಮಕ್ಕಳಿಗೆ ಏನಾದರೂ ಮಾಡಬೇಕೆಂಬ ಒಂದು ಆಸೆ ಹುಟ್ಟಿತು. ಇದಾದ ನಂತರ ನನ್ನದೇ ಆದಂಥ ಒಂದು ಟೆಕ್ನಿಕ್ಸನ್ನು, ಅಂದರೆ ನಾವು ನೋವೆಲ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ, ಹೊಸ ಹೊಸ ಥರ ಒಂದು ಇಡೀ ಪಠ್ಯಕ್ರಮವನ್ನೇ ಯಾಕೆ ನಾವು ಸರಳೀಕೃತವಾಗಿ ಮಾಡಿ ಆ ಮಕ್ಕಳಿಗೆ ತಲುಪುವಂತೆ ಯಾಕೆ ಮಾಡಬಾರ್ದು ಎಂಬ ವಿಚಾರ ನನ್ನಲ್ಲಿ ಬಂತು. ಅದಕ್ಕೆ ನಾನೇನು ಮಾಡಿದೆ, ಮಕ್ಕಳಲ್ಲಿ ಕೆಲವು ಮಕ್ಕಳಿಂದ ನಾನು ಮಾತಾಡಿದಾಗ ಮಕ್ಕಳು ಹೇಳ್ತಾ ಇದ್ರು, ನಾವು ನಿಮಗೇನು ಇಷ್ಟ ಅಂತ ಕೇಳಿದಾಗ, ನಾವು ಭಾಳ ಸ್ಟ್ರೆಸ್ ಆದಾಗ ತುಂಬ ಓದಿ ಬೇಸರ ಪಟ್ಟಾಗ ನಾವು ಪಿಕ್ಚರ್ ನೋಡ್ತೀವಿ, ಆ ಪಿಕ್ಚರ್ ನೋಡಿದಾಗ ನಮಗೆ ತುಂಬ ಸಂತೋಷವಾಗ್ತದೆ ಅಂತ ಹೇಳಿದರು. ಮತ್ತು ನಾನೊಂದು ಮಗುಗೆ ಕೇಳಿದೆ, ಈ ಪಿಕ್ಚರಲ್ಲಿ ಏನೇನಾಯಿತು ಅಂದಾಗ ಆ ಮಗು ಎಷ್ಟೋ ಆಸಕ್ತಿಯಿಂದ ಆ ಪಿಕ್ಚರ್ ಬಗ್ಗೆ ಹೇಳ್ಕೊತಾ ಇರುವಾಗ ನನಗನ್ನಿಸ್ತು, ಯಾಕೆ ನಾವು ಪಠ್ಯಕ್ರಮವನ್ನು ಕೂಡ ಒಂದು ಸಿನಿಮಾ ಥರ, ಸಿನಿಮಾದಲ್ಲಿ ಏನು ಆಕರ್ಷಣೆ ಆಗ್ತದೆ ಮಕ್ಕಳಿಗೆ ಅಂದರೆ ಅದರಲ್ಲಿ ಇರುವಂಥ ಪಾತ್ರಗಳು, ಅವರು ಮಾಡುವಂಥ ವಿಶೇಷವಾದಂಥ ಒಂದಿಷ್ಟು ಕಾರ್ಯಗಳು, ಮತ್ತು ಪಿಕ್ಚರ್ ಎಂಬ ಒಂದು ವರ್ಡೇ ಮಕ್ಕಳಿಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ತದೆ. ಅದಕ್ಕೆ ನನಗನ್ನಿಸ್ತದೆ ಎಲ್ಲ ಮಕ್ಕಳು ಡ್ರಾಯಿಂಗ್ ಅಂದರೆ ಅವರಿಗೆ ತುಂಬ ಇಷ್ಟ. ಈ ನಿಟ್ಟಿನಲ್ಲಿ ಇಡೀ ಪಠ್ಯಕ್ರಮವನ್ನು ನಾನು ಕೂತ್ಕೊಂಡು ಪೋಯೆಟ್ರಿ ಪ್ರೋಸನ್ನು ಸರಳವಾಗಿ ಚಿತ್ರದ ಮೂಲಕ, ಕೆಲವು ಪಾಠಗಳನ್ನು ಇಂಟರಾಕ್ಷನ್ ಮೂಲಕ ಈ ಥರ ಮಕ್ಕಳಿಗೆ ಮಾಡಿದರೆ ಭಾಳ ಸುಲಭವಾಗಬಹುದು ಅನಿಸಿತು. ಏಕೆಂದರೆ ನಾನು ವಿದ್ಯಾರ್ಥಿ ಜೀವನದಿಂದ ಫ್ರೆಂಚ್ ಲ್ಯಾಂಗ್ವೇಜನ್ನು ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಕಲಿಸ್ತಾ ಬಂದಿದ್ದಕ್ಕೆ ಕನ್ನಡ ಮಾಧ್ಯಮದ ಸಬ್ಜೆಕ್ಟನ್ನು ಮಕ್ಕಳಿಗೆ ಗಾಂಧೀಜಿಯವರು ಹೇಳಿದಂತೆ ಯೂಸ್ ಮದರ್ ಟಂಗ್ ಟು ರೀಚ್ ಮಾಸಸ್ ಅಂತ ಹೇಳಿದರು ಅವರು. ಮಕ್ಕಳಿಗೆ ಅರ್ಥವಾಗಬೇಕಾದರೆ ಅವರ ಮದರ್ ಅಂದರೆ ಮಾತೃಭಾಷೆ ಬಳಕೆ ಮಾಡಿದಾಗ ತುಂಬ ಸರಳವಾಗ್ತದೆ ಎಂಬ ಒಂದು ನೆನಪಲಿಂದ ನನಗೆ ತುಂಬ ಧೈರ್ಯ ಬಂತು. ಆಮೇಲೆ ಅದರಿಂದ ಇನ್ಸ್ಪಿರೇಷನ್ನು ಬಂತು. ಮಕ್ಕಳಿಗೆ ಕನ್ನಡದಲ್ಲಿ ನಾವು ಅರ್ಥ ಮಾಡಿಸಿ ಇಂಗ್ಲೀಷಲ್ಲಿ ಇನ್ನೊಂದು ಸರ್ತಿ ಅವರಿಗೆ ಸಮ್ಮರಿಯನ್ನು ಹೇಳಿ ಮತ್ತೆ ಅವರಿಂದ ಇಂಗ್ಲೀಷಲ್ಲಿ ಕ್ವೆಶ್ಚನ್ ಆನ್ಸರ್ಸ್ ಕೇಳಿದಾಗ ಮಕ್ಕಳು ತುಂಬ ಬೇಗ ಪ್ರತಿಕ್ರಿಯೆ ತೋರಿಸಿದರು. ಅದಕ್ಕೆ ನಾನು ಇಡೀ ಪಠ್ಯಕ್ರಮವನ್ನು ಚಿತ್ರದ ಮೂಲಕ ಇಂಟ್ರಾಕ್ಷನ್ ಮೂಲಕ ಅವರಿಗೆ ಹೇಳಿದರೆ ಒಳ್ಳೆಯದಾಗ್ತದೆ ಅಂತ ಅನಿಸಿತು. ಯಾಕೆ ನಾನು ಇಡೀ ಪಠ್ಯಕ್ರಮವನ್ನು ಒಳ್ಳೆ ರೀತಿಯಾಗಿ ಮನವರಿಕೆ ಮಾಡಿಕೊಂಡು ಮಕ್ಕಳಿದ್ದಲ್ಲಿ ನಾನು ಹೋಗಿ ಅಂದರೆ ಪ್ರತ್ಯೇಕವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳ ಹತ್ರ ಹೋಗಿ ಪಾಠ ಯಾಕೆ ಮಾಡಬಾರ್ದು ಅಂತ ಒಂದು ಅನಿಸಿತು. ಈ ನಿಟ್ಟಿನಲ್ಲಿ ನಮ್ಮ ಪತಿಯವರಾದ ಶ್ರೀ ರವೀಂದ್ರ ದೇಸಾಯಿ ಅವರ ಜೊತೆಗೆ ನಾನು ಚರ್ಚೆ ಮಾಡಿ ಇಬ್ಬರು ಒಂದು ನಿರ್ಧಾರ ತಗೊಂಡ್ವಿ. ಯಾರದೇ ಸಹಾಯವಿಲ್ಲದೆ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಒಂದು 10 ಶಾಲೆಗಳಿಗೆ ನಾವು ಭೇಟಿ ಮಾಡಿ ಇಡೀ ಪಠ್ಯಕ್ರಮವನ್ನು ಓದಿಸ್ಬೇಕು ಅಂತ ನಿರ್ಣಯ ಮಾಡಿಕೊಂಡ್ವಿ. ಒಂದೊಂದು ಶಾಲೆಗೆ ಹೋದಾಗ ಅಲ್ಲಿ ಇರುವಂಥ ಶಿಕ್ಷಕರು, ಅಲ್ಲಿ ಇರುವಂಥ ಮಕ್ಕಳಿಂದ ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂತು. ಆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಮಕ್ಕಳು ತಾಳ್ಮೆಯಿಂದ ಸಹನೆಯಿಂದ ಆ ಪಾಠವನ್ನು ಸರಿಯಾಗಿ ಕಲಿತು ಅರಿತುಕೊಂಡು ಕೇಳಿದ ಪ್ರಶ್ನೆಗಳಿಗೆ ಟಕ್ ಅಂತ ಉತ್ತರ ಹೇಳಿದು ನೋಡಿದರೆ ತುಂಬ ನನಗೆ ಖುಷಿಯಾಯಿತು. ಅದರಿಂದ ನಾವು ನಿಶ್ಚಯ ಮಾಡಿದ್ವಿ, ಇದು 10, 20 ಹೀಗೆ 50 ಶಾಲೆಗಳಿಗೆ ನಾವು ಭೇಟಿ ಮಾಡಿದ್ವಿ. ಆ 50 ಶಾಲೆಗಳು ಎಲ್ಲ ಮುಗಿದ ನಂತರ ಒಂದು ಸಣ್ಣ ಕಾರ್ಯಕ್ರಮವನ್ನು ಇಟ್ಕೊಂಡಾಗ ನಾನು ನಮ್ಮ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಸೆಕ್ರೆಟರಿ ಆದಂಥ ಶ್ರೀ ಶಾಲಿನಿ ರಜನೀಶ್ ಅವರನ್ನು ನಾನು ಕರೆದಿದ್ದೆ. ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದರು. ಆ ಮಕ್ಕಳಲ್ಲಿ ಇರುವಂಥ ಪ್ರತಿಕ್ರಿಯೆ ನೋಡಿ ಅವರಿಗೂ ತುಂಬ ಖುಷಿಯಾಯಿತು. ಅವರು ಹೇಳಿದರು, ಈ ಥರ ಎಲ್ಲ ಶಾಲೆಗಳಲ್ಲಿ 3 ಈ ಪಠ್ಯಕ್ರಮವನ್ನು ಸರಳವಾಗಿ ಮಕ್ಕಳಿಗೆ ತಿಳಿಸಿ ಇಡೀ ವರ್ಷ ರಿವಿಷನ್ ಮಾಡಿದರೆ ನಮ್ಮ ವಿಭಾಗದ ರಿಸಲ್ಟ್ ಎಷ್ಟು ಮೇಲೆ ಹೋಗಬಹುದು ಅಂತೇಳಿ ಅವರು ವ್ಯಕ್ತಪಡಿಸಿದಾಗ ನನಗೂ ಖುಷಿಯಾಯಿತು. ನಾನು ಈ ಥರ ಎಲ್ಲ ಕಡೆ ಹೋದಾಗ ಮಕ್ಕಳಿಗೆ ಇಡೀ ವರ್ಷ ಅವ್ರ ಜೊತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಡೀ ಪಠ್ಯಕ್ರಮವನ್ನು ಸರಳವಾಗಿ ಮಾಡಿಕೊಂಡು 5 ಕೆಲವು ಟೆಕ್ನಿಕ್ಸನ್ನು 2 ಟೀಚಿಂಗ್ ಅಂತ ನಾವು ಚಿತ್ರದ ಮೂಲಕ ಹೇಳಿಕೊಟ್ಟಾಗ 3 ಸಿಲೆಬಸ್ ಮುಗಿದೋಗ್ತಾ ಇತ್ತು. ಫಸ್ಟ್ ನಾನು ಮಾಡಿದ್ದು ವಿಜ್ಞಾನೇಶ್ವರ ಮಂದಿರದಲ್ಲಿ ಮಾಡಿದ್ದೆ, ಮರ್ತೂರಲ್ಲಿ. ಅದರಿಂದ ಬೇರೆ ಬೇರೆ ಕಡೆ ಅಂದರೆ ನಮ್ಮ ಜಿಲ್ಲೆಗಳು, ತಾಲೂಕುಗಳು, ಹೈದರಾಬಾದ್ ಕರ್ನಾಟಕ ವಿಭಾಗದ ಬೀದರ್ ಆಗಿರ್ಬೋದು, ರಾಯಚೂರು, ಬೆಳ್ಳಾರಿ, ಕೊಪ್ಪಳ, ಗಂಗಾವತಿ, ಯಾದಗಿರಿಯಲ್ಲಿ ಕೂಡ ನಾವು ಮಾಡಿ ಬಂದ್ವಿ. ಅದಾದ ನಂತರ ಸಾಕಷ್ಟು ಶಾಲೆಗಳಿಗೆ ಹೋಗಿ ಭೇಟಿ ನೀಡಿ ಈ 3 ಇಡೀ ಪಠ್ಯಕ್ರಮವನ್ನು ಮುಗಿಸುವುದು, ಕನ್ನಡ ಮಾಧ್ಯಮದ ಮಕ್ಕಳ ಇಂಗ್ಲೀಷ್ ಇಡೀ ಪಠ್ಯಕ್ರಮವನ್ನು
ಎಂಟು ಪದ್ಯಗಳು ಎಂಟು ಲೆಸನ್ಗಳನ್ನು ಮತ್ತು ಗ್ರಾಮರ್ ಪಾರ್ಟನ್ನು ಅವರಿಗೆ ತಿಳಿಸಿಕೊಡುವುದು ಸರಳವಾಗಿ ಮುಗಿಯಿತು. ಈ ಇಂಗ್ಲೀಷ್ ಮಾಧ್ಯಮದ ಮಕ್ಕಳಿಗೂ ಒಂದು ಬೇಡಿಕೆ ಬಂತು, ಅವರಿಗೆ ಯಾಕೆ ಈ ಥರ ಮಾಡಬಾರ್ದು ಅಂಥೇಳಿ. ಅವರಿಗೂ ಒಂದು ಪಾಠವನ್ನು ಮಾಡಿದ್ವಿ, ಅವರಿಗೂ ಈ 3 ತಾಸಿನಲ್ಲಿ ಇಡೀ ಪಠ್ಯಕ್ರಮವನ್ನು ಸರಳ ರೀತಿಯಿಂದ ಹೇಳಿಕೊಡುವುದು. ಉರ್ದು ಮೀಡಿಯಂ ಮಕ್ಕಳಿಂದ ಕೂಡ ಬೇಡಿಕೆ ಬಂತು, ಅದರ ಮೇರೆಗೆ ನಾನು ಒಂದು ಉರ್ದು ಮೀಡಿಯಂ ಮಕ್ಕಳಿಗೆ ಕೂಡ ಒಂದು CD ಮಾಡಿದ್ವಿ. ಅದರ ನಂತರ ಆಕಾಶವಾಣಿಯಲ್ಲಿ 60-60 ಎಂಬೋ ಒಂದು ಪ್ರೋಗ್ರಾಮನ್ನು ಅಳವಡಿಸಲಾಗಿತ್ತು. ಅದರ ಯೋಜನೆ ಪ್ರಕಾರ ಎಲ್ಲ ಸಬ್ಜೆಕ್ಟ್ಗಳು ಅಂದರೆ ಮುಖ್ಯವಾಗಿ ಮ್ಯಾಥ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಸೈನ್ಸ್, ಸೋಷಿಯಲ್ ಸ್ಟಡೀಸ್, ಇಂಗ್ಲೀಷನ್ನು ಕೂಡ ನಾವು ಮಾಡಿದ್ವಿ. ತುಂಬ ಇದರಿಂದ ಒಳ್ಳೆಯ ರಿಸಲ್ಟ್ ಬಂದು ನಾವು ಬೇರೆ ಬೇರೆ ವಿಭಾಗದಲ್ಲಿ ಹೋಗಿ ಪಾಠ ಮಾಡಿದ ನಂತರ ನಮ್ಮ ಹೈದರಾಬಾದ್ ಕರ್ನಾಟಕ ವಿಭಾಗದ ಓವರ್ಆಲ್ ರಿಸಲ್ಟ್ 11% ಇನ್ಕ್ರೀಸ್ ಆಗಿದ್ದು ಎಲ್ಲರಿಗೂ ತುಂಬ ಸಂತೋಷವಾಯಿತು. ಈಗ ಮಕ್ಕಳಿಗೆ ಇದರಿಂದ ಏನು ಲಾಭವಾಯಿತು ಅಂತ ನಾವು ನೋಡಿದಾಗ, ಇಡೀ ವರ್ಷ ಓದಿದಂಥ ಪಠ್ಯಕ್ರಮವನ್ನು ನೀವು 3 ತಾಸಿನಲ್ಲಿ ಹೇಳಿಕೊಡುವುದರಿಂದ ನಮಗೆ ಒಂದು ಪುನರಾವರ್ತನೆ ಆಗ್ತದೆ. ಆಮೇಲೆ ನಾವು ವರ್ಷದಲ್ಲಿ ಯಾವುದೇ ಒಂದು ಪಾಠವನ್ನು ಮಿಸ್ ಮಾಡಿರ್ತೀವಿ ಅಥವಾ ನಮ್ಮ ಶಾಲೆಯಲ್ಲಿ ಯಾವುದೋ ಒಂದು ಕಾರಣದಿಂದ ಒಂದೆರಡು ಪಾಠಗಳು ನಡೆದೇ ಇರ್ಬೋದು, ಅದಕ್ಕೆ ನಮಗೆ ಇಲ್ಲಿಂದ ತುಂಬ ಲಾಭವಾಗ್ತದೆ. ಕುಲಂಕುಷವಾಗಿ ಒಂದೂ ಬಿಡದೆ ಹೇಳಿಕೊಡುವುದರಿಂದ ನಮಗೆ ತುಂಬ ಸರಳವಾಗ್ತದೆ ಅಂತ ಮಕ್ಕಳು ಅನಿಸಿಕೆ ವ್ಯಕ್ತಪಡಿಸಿದರು. ಅಥವಾ ಕೆಲವು ಶಾಲೆಗಳಲ್ಲಿ ಎಲ್ಲಿ ಟೀಚರ್ಸ್ ಇರುವುದಿಲ್ಲೋ ಅಂತಲ್ಲಿ ನೀವು ದಿನಾ ಒಂದು ಪಾಠ ಹಾಕಿ ತೋರಿಸಿದರೂ ಮಕ್ಕಳಿಗೆ ಪರೀಕ್ಷೆ ಬರೆಯೋದು ತುಂಬ ಸರಳವಾಗ್ತದೆ. ಸರ್ಕಾರದ ಸಂಸ್ಥೆಗಳು ಅಥವಾ ಯಾವುದೇ ಸಂಘ ಸಂಸ್ಥೆಗಳು ನಮ್ಮ ಸೇವೆಯನ್ನು ಬೇಡಿದಾಗ ನಾವು ಅಲ್ಲಿ ಬಂದು ಉಚಿತವಾಗಿ ಈ ಒಂದು ಸೌಕರ್ಯವನ್ನು ನೀಡಲಿಕ್ಕೆ, ಈ ಒಂದು ಸೇವೆಯನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾವು ಹೇಳ್ತೀವಿ, ಎಜುಕೇಷನ್ ಈಸ್ ದ ಓನ್ಲಿ ಇನ್ಸ್ಟ್ರೂಮೆಂಟ್ ವಿಚ್ ಕ್ಯಾನ್ ಬಿ ಯೂಸ್ ಟು ಎಲಿಮಿನೇಟ್ ಇಗ್ನೋರೆನ್ಸ್ ಅಂತ ಹೇಳ್ತಾರೆ. ಆದ್ದರಿಂದ ಆ ರೀತಿಯಿಂದ ನಾವು ಶಿಕ್ಷಣದಿಂದೇ ನಮ್ಮ ಇಡೀ ಜಗತ್ತಿನಲ್ಲಿ ನಮ್ಮ ಭಾರತ ದೇಶದ ಒಂದು ಸಂಪನ್ಮೂಲವನ್ನು ನಾವು ಒಳ್ಳೆಯ ರೀತಿಯಾಗಿ ಉತ್ತಮ ಮಟ್ಟದಲ್ಲಿ ರೂಪಿಸಬಹುದಂತ ಹೇಳಿ ನಾನು ನಂಬುತ್ತೇನೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.